ಮಗಳು ತೇಜಮ್ಮನ ವಿಲಕ್ಷಣ ವರ್ತನೆಯ ವಿವರಗಳನ್ನು ಹೇಳ್ತಾ ಇದ್ದಾಗ ವೀರ ಮುನಿಯ ಕಣ್ಣುಗಳಲ್ಲಿ ಆಗ್ತಾ ಇದ್ದ ನೆರಳು ಬೆಳಕುಗಳ ನರ್ತನವನ್ನ ತೋಮರೆಪ್ಪ ಆ ಕತ್ತಲಲ್ಲೂ ಸ್ಫುಟವಾಗಿ ಗುರುತಿಸಿದ್ದ ಮೈಗೆಲ್ಲ ಸರ್ಪಳಿ ಸುತ್ತಿಕೊಂಡು ಬರಿ ಮಯಗ ಅಡ್ಡಾಡ್ತಾನ ಎಲ್ಲಿ ಉಣ್ತಾನೋ ಎತ್ತಲಾಗ ಮಕ್ಕೋತಾನೋ ಯಾವುದು ತಿಳಿವಲ್ದು ದೇವರಂದ್ರೆ ದೇವರಲ್ಲ ದೇವು ಅಂದ್ರೆ ದೇವು ಅಲ್ಲ ಅನ್ನು ಹಂಗ ಇದೆಲ್ಲಿಂದ ಬಂದನ್ರಿ ತೋಮರೆಪ್ಪ ಪೇಚಾಡ್ದ ಅವನು ದೇವರಲ್ಲ ದೇವಾನು ಅಲ್ಲ ಸಿದ್ಧಿ ಮಾರಿ ಕಂಪಿಸುವ ಸ್ವರದಲ್ಲಿ ತನ್ನ ನಿರ್ಣಯ ಹೇಳ್ಬಿಟ್ಟ ವೀರಮುನಿ ತೋಮರೆಪ್ಪ ನೀಡಿದ ಆರಂಭಿಕ ವಿವರಗಳನ್ನ ಕೇಳ್ತಾ ಇದ್ದಂತೆಯೇ ಆ ಬಾಲಗ್ರಹದ ವೈದ್ಯನಿಗೆ ಕಡೆಂಗಲ್ದಿನ ಕರಡಿಗುಡ್ಡಕ್ಕೆ ಬಂದು ಸ್ಥಾಪಿತನಾದವನು ತನ್ನ ಬಾಲಗ್ರಹ ವಿದ್ಯೆಯ ತೆಕ್ಕೆಗೆ ಸಿಗುವಂತಹ ಎಳಸು ಮಾಂತ್ರಿಕನಲ್ಲ ಅಂತ ಖಚಿತವಾಗೋಯಿತು ಅಂತೆಯೇ ಕರಡಿಗುಡ್ಡದಲ್ಲಿ ತನಗಾದ ಅನುಭವಗಳನ್ನ ತೋಮರೆಪ್ಪ ವಿವರಿಸಿದ ಮೇಲೆ ಇದು ಸಿದ್ಧಿ ಮಾರಿಯದೇ ಕೆಲಸ ಎಂಬುದು ಮನವರಿಕೆ ಆಯಿತು ಅವತ್ತಿನ ತನಕ ವೀರಮುನಿಯಾದರೂ ಸಿದ್ಧಿ ಮಾರಿಯ ಬಗ್ಗೆ ಕೇಳಿದ್ದನೇ ಆದರೂ ಕಣ್ಣಾರೆ ನೋಡಿರಲಿಲ್ಲ ಸಿದ್ಧಿ ಮಾರಿ ಎಂಬುದು ಕ್ರೌರ್ಯಕ್ಕೆ ಪೈಶಾಚಿಕ ಕ್ರಿಯೆಗಳಿಗೆ ಮತ್ತೊಂದು ಹೆಸರು ಅಂಥವನನ್ನ ಎದುರಿಸುವ ತಾಕತ್ತು ತನ್ನದಲ್ಲ ಬರೋಬ್ಬರಿ ಹೇಳ್ತೀನಿ ಕೇಳು ತೋಮರೆಪ್ಪ ನಿಮ್ಮೂರಿಗೆ ಬಂದ್ ಕುಂತಾವ ನೀವೆಲ್ಲ ತಿಳಿದಂಗ ಸರಪಳಿ ಸನ್ಯಾಸಿ ಅಲ್ಲ ಉಣ್ಣಲಾಕ ತಿನ್ನಲಾಕ ಗತಿ ಇಲ್ದ ಕರಡಿಗುಡ್ಡ ಹತ್ತಿಕೊಂತ ಬೈರಾಗಿ ಅಲ್ಲ ಅವ ಸಿದ್ಧಿ ಮಾರಿ ಸಮುದ್ರ ಹೊಕ್ಕು ಸಮುದ್ರ ಕುಡಿತಾನ ಅಡವಿ ಹೊಕ್ಕು ಅಡವಿ ಮುರಿತಾನ ನೀವೇನಾರ ಮೈ ಮರೆತು ಅವನ ಮ್ಯಾಲ ಬಿದ್ದರಂದ್ರ ಊರೆಂಬ ಊರೇ ಸುಡುಗಾಡ್ ಮಾಡ್ಬಿಡ್ತಾನ ಅವನ ಮೈಯಿಂದ ಒಂದೇ ಒಂದ್ ಹನಿ ರಗತಾ ನೆಲಕ್ ಬಿದ್ರೆ ಆ ನೆಲದಾಗ ಹುಲ್ಲು ಸಹಿತ ಹುಟ್ಟಂಗಿಲ್ಲ ದೆವ್ವದ ಮಾತು ಹಂಗಿರ್ಲಿ ಅವನಿಗೆ ದೇವ್ರ ಸಹಿತ ಅಂಚ್ತಾನ ಕಂಪಿಸುವ ದನಿಯಲ್ಲಿ ಪ್ರತಿ ಮಾತನ್ನು ತೂಗಿ ಅಳೆದು ಆಡ್ತಾ ಇದ್ದ ವೀರಮುನಿ ನೀವೇ ಹೆಂಗಾರ ನಮ್ಮನ್ ಪಾರ್ ಮಾಡ್ಬೇಕ್ರಿ ಕೇಳ್ಕೊಂಡ ತೋಮರೆಪ್ಪ ಅಲ್ಲ ತಗಿ ಇದು ನನ್ ತಾಕತ್ತಿನದಲ್ಲ ಸಿದ್ಧಿ ಮಾರಿ ಅಂದ್ರೆ ಏನಂತ ನನಗ್ ಗೊತ್ತೈತಿ ನನಗ್ ಬರೋ ವಿದ್ಯೆ ಏನೈತಿ ನೀ ಹೇಳಿದ್ದೆಲ್ಲ ಕರೆ ಅನ್ನೋದಾದ್ರ ಈ ಹೊತ್ತಿಗೆ ಅದನ್ನೆಲ್ಲ ಅವ ನಿನ್ನ ಮಗಳಿಗೆ ಕಲ್ಸಿರ್ತಾನ ನಾನು ಕರಡಿಗುಡ್ಡದ ಬಂಡಿ ಮ್ಯಾಲ್ ಕಾಲಿಟ್ಟ ಗಳಿಗೆನ ರಕ್ತ ಕಾರ್ಕೊಂಡು ಸಾಯ್ತೀನಿ ಇದು ನನ್ನ ತಾಕತ್ತಿನ ಮಾತಲ್ಲ ತೋಮರೆಪ್ಪ ಬಿಡು ನನ್ನ ಅಂತ ಅಂದ್ಬಿಟ್ಟ ತೋಮರೆಪ್ಪನಿಗೆ ದಿಕ್ಕು ತೋರ್ಸದಂತಾಗ್ಬಿಟ್ಟಿತ್ತು ಏನಾದ್ರೂ ಒಂದು ಪರಿಹಾರ ಸಿಕ್ಕೇ ಸಿಗುತ್ತದೆ ಎಂಬ ಆಸೆಯಿಂದ 80 ಮೈಲಿ ದೂರಕ್ಕೆ ಏಳುತ್ತಾ ಬೀಳುತ್ತಾ ಓಡಿ ಬಂದಿದ್ದವನಿಗೆ ವೀರ ಮುನಿಯ ಹತಾಶೆ ಕಂಡು ಬಾಯಿ ಒಣಗದಂತಾಗಿತ್ತು ಮತ್ತಿದಕ್ಕ ಹ್ಯಾಂಗ್ರಿ ಕ್ಷೀಣದನಿಯಲ್ಲಿ ಕೇಳಿದ ನನಗ್ ಗೊತ್ತಿದ್ದ ಮಟ್ಟಿಗೆ ಒಬ್ರೇ ಒಬ್ರು ಅದಾರ ನೋಡ್ ತೋಮರಪ್ಪ ಅವರು ಇವಾಗ ಮೈಸೂರಿನ ಹತ್ತೆಯಲ್ಲಿ ಶ್ರೀರಂಗಪಟ್ಟಣದಾಗಿದ್ದಾರ ತಮ್ಮ ಗುರುಗಳ ಸೇವೆ ಮಾಡಿಕೊಂಡಿದ್ದಾರ ನಮ್ಮಣ್ಣ ಅವ್ರ ಬಳಿ ವಿದ್ಯಾ ಕಲ್ತಾನ ನೀನು ಈಗಿಂದೀಗ್ಲೇ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅವ್ರ ಕಾಲ್ ಹಿಡಿದ್ರೆ ಏನಾರ ಆದೀತು ಹೋಗ್ತೀವನೋ ನೋಡು ಮತ್ತೊಂದು ಸಣ್ಣ ಆಸೆಯ ದೀಪ ಬೆಳಗಿಸಿದ್ದ ವೀರಮುನಿ ಅವ್ರ ಹೆಸರೇನ್ರಿ ಕೇಳ್ದ ತೋಮರೆಪ್ಪ ನನಗೂ ಬರೋಬ್ಬರಿ ಗೊತ್ತಿಲ್ಪ ಬ್ರಾಹ್ಮರ ಜಾತಿಯವರಂತ ಕೇಳಿನಿ ಅದೇ ಹಳೆ ಮೈಸೂರು ಸೀನಾಗ ಇರ್ತಾರ ಗಣಪತಿ ಉಪಾಸನಾ ಮಾಡ್ತಾರ ಅವ್ರ ಬಗ್ಗೆ ನಮ್ಮಣ್ಣ ಬಹಳ ಹೇಳ್ತಾನ ನಾನು ನೋಡಿಲ್ಲ ಅಂತ ಅಂದ ನಿಮ್ಮ ಅಣ್ಣ ಅವ್ರ ಹೆಸರೇನ್ರಿ ಕಾಳಾಗ್ನಿರುದ್ರಮುನಿ ಅಂತ ಅಂದು ಸುಮ್ಮನಾದ ವೀರಮುನಿ ಅವತ್ತೇ ರಾತ್ರಿ ತೇಜಮ್ಮನ ತಂದೆ ತೋಮರೆಪ್ಪ ಹೆಗಲ ಮೇಲಿನ ವಸ್ತ್ರ ಕೊಡುವುಕೊಂಡು ಮತ್ತೆ ಹಿಂತಿರುಗಿಸೋದಾಗಿ ಹೇಳಿ ವೀರಮುನಿಯಿಂದಲೇ ಕೊಂಚ ಹಣ ಇಸ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಪ್ರಯಾಣ ಬೆಳೆಸಿದ ಅವತ್ತು ಕಡೆಂಗಲ್ಲಿನ ಅಮಾಯಕ ರೈತ ತೋಮರೆಪ್ಪನೆಂಬ ನಿಸ್ಸಹಾಯಕ ತಂದೆಗೆ ಶ್ರೀರಂಗಪಟ್ಟಣದ ಟಿಪ್ಪು ಗೋರ್ಯ ಮುಂದೆ ತಮ್ಮ ಮಲಯಾಳದ ಗುರುವಿನ ಕಡೆಯ ಕ್ಷಣಗಳ ಮಹಾಪ್ರಸ್ಥಾನವನ್ನ ನಿರ್ವಹಿಸ್ತಾ ಇದ್ದ ಮಹಾ ಸಾಧಕ ಶೇಷ ಸುಬ್ಬಾ ಶಾಸ್ತ್ರಿಗಳು ಎಂಬ ಗಣಪತಿ ಉಪಾಸಕ ಸಿಕ್ಕಿಬಿಟ್ಟಿದ್ದಿದ್ರೆ ಕಾಳಾಗ್ನಿ ರುದ್ರಮುನಿ ಎಂಬ ಮತ್ತೊಬ್ಬ ಸಾಧಕನಿಗೆ ತನ್ನ ಗುರುಗಳಾದ ಶಾಸ್ತ್ರಿಗಳು ಕೇರಳದ ಯಾವ ಕಾಡಿನಲ್ಲಿ ಅಲಿತಾ ಇದ್ದಾರೆ ಎಂಬುದು ಪತ್ತೆಯಾಗೋ ಹಾಗಿದ್ದಿದ್ರೆ ಮುಂದೆ ಅದೆಷ್ಟೋ ವರ್ಷಗಳ ನಂತರ ಅದೇ ಕಾಳಾಗ್ನಿ ರುದ್ರಮುನಿ ಆಗ್ಲಿ ಶೇಷ ಸುಬ್ಬಾ ಶಾಸ್ತ್ರಿಗಳೇ ಆಗ್ಲಿ ನಿಹಾರಿಕಾ ಎಂಬ ಅಮಾಯಕ ಯುವತಿಯನ್ನ ಎದುರಿಗಿಟ್ಕೊಂಡು ಈ ಕಡೆಂಗಲ್ಲಿನ ತೋಮರೆಪ್ಪನ ಮಗಳು ತೇಜಮ್ಮ ಎಂಬ ಪರಮ ಕ್ರೂರಿಯಾದ ಮಾಟಗಾತಿಯ ವಿರುದ್ಧ ಆಂತಿಕ ಯುದ್ಧಕ್ಕೆ ಇಳಿಯಬೇಕಾದ ಪ್ರಸಂಗವೇ ಬರ್ತಾ ಇರಲಿಲ್ಲ ಅದೇನು ದುರ್ವಿಧಿಯೋ
ತೋಮರೆಪ್ಪ ಶ್ರೀರಂಗಪಟ್ಟಣ ತಲುಪೋ ಹೊತ್ತಿಗೆ ಶೇಷ ಸುಬ್ಬಶಾಸ್ತ್ರಿಗಳು ತಮ್ಮ ಗುರುವಿನ ಪಾರ್ಥಿವ ಶರೀರಕ್ಕೆ ಬೆಂಕಿ ಕೊಟ್ಟು ಟಿಪ್ಪುವಿನ ಗೋರಿಯ ಮುಂದಿನ ನೆರಳಿನಿಂದ ಎದ್ದು ಹೋಗ್ಬಿಟ್ಟಿದ್ರು. ಶ್ರೀರಂಗಪಟ್ಟಣದ ಆಸುಪಾಸಿನಲ್ಲೆಲ್ಲ ಅವರಿಗಾಗಿ ಅಲೆದು ಅಲೆದು ನಿರಾಶನಾದ ತೋಮರೆಪ್ಪ ಅಲ್ಲಿಗೂ ಛಲ ಬಿಡದೆ ಬೆಂಗಳೂರಿಗೆ ಬಂದು ವೀರಮುನಿಯ ಅಣ್ಣ ಕಾಳಾಗ್ನಿ ರುದ್ರಮುನಿಯ ಮುಂದೆ ಕೈಚಾಚಿ ನಿಂತ. ಸಿದ್ಧ ಮಾರಿಯ ಹೆಸರು ಕೇಳಿದ ಮರುಕ್ಷಣವೇ ಕಾಳಾಗ್ನಿ ರುದ್ರಮುನಿಯ ಕಣ್ಣುಗಳಲ್ಲಿ ಹತಾಶೆಯ ಛಾಯೆ ಕವಿಯಿತು. ನಿನ್ನ ಮಗಳ ಮಟ್ಟಿಗೆ ಯಾವ ಕೇಡು ಆಗೋದಿಲ್ಲ ತೋಮರೆಪ್ಪ, ಆದರೆ ನಿನ್ನ ಮಗಳಿಂದ ಅದಿನ್ನೆಂಥ ಅವಘಡಗಳಾಗಬೇಕಾಗಿದೆಯೋ. ಆಕೆ ಆಸೆ ಬಿಟ್ಬಿಡು, ಅವಳೀಗ ನಿನ್ನ ಮಗಳಲ್ಲ, ಸಿದ್ಧಿ ಮಾರಿಯ ಕೈಗೊಂಬೆ. ನಿನ್ನ ಪಾಲಿಗೆ ಅದು ಕಳೆದು ಹೋದ ಕೂಸು. ಈ ಊರಿನ ಜಾತ್ರೆಯಲ್ಲಿ ಕಳ್ಕೊಂಡು ಮುಂದಿನ ಊರಿನ ಜಾತ್ರೆಯಲ್ಲಿ ಹುಡುಕೋ ಕೆಲಸ ಮಾಡಬೇಡ. ಒಂದು ಮಾತ್ರ ಖಚಿತವಾಗಿ ಹೇಳಬಲ್ಲೆ, ಸಿದ್ಧಿ ಮಾರಿ ನಿನ್ನ ಮಗಳಿಗೆ ಏನೂ ಕೇಡು ಮಾಡಲಾರ, ಆದರೆ ನಿನ್ನ ಮಗಳೇ ಒಂದು ಕೇಡು. ಅವಳು ಎಷ್ಟು ಮನೆ ಮುರಿತಾಳೋ ಅಂತ ನಿಟ್ಟುಸಿರಿಟ್ಟ ಕಾಳಾಗ್ನಿ ರುದ್ರಮುನಿ. ಕಡೆಂಗಲ್ಲಿಗೆ ವಾಪಸ್ಸು ಬಂದ ತೋಮರೆಪ್ಪನನ್ನ ಬಾಗ್ಲಲ್ಲೇ ನಿಂತು ಬರಮಾಡಿಕೊಂಡವಳು ತೇಜಮ್ಮ. ಅಲ್ಲಿ ಮಠ ಹೋಗಿದ್ದಿ, ನನಗೆ ಮೈಸೂರಿನ ಪತ್ತಲ ತರಬಾರ್ದಿತ್ತೇನ? ವ್ಯಂಗ್ಯ ತುಂಬಿದ ದನಿಯಲ್ಲಿ ಕೇಳಿದ್ಲು ತೇಜಮ್ಮ. ತೋಳಲ್ಲಿ ಹೊತ್ತು ಬೆಳೆಸಿದ ತನ್ನದೇ ಕೂಸು ಎದುರಿಗೆ ನಿಂತು ಮಾತಾಡ್ತಾ ಇದ್ರೆ ತನ್ನ ಸರ್ವನಾಶಕ್ಕೆ ಸಿದ್ಧಳಾಗಿ ನಿಂತ ರಾಕ್ಷಸಿ ಏನು ಅಂತ ಅನ್ನಿಸ್ತಾ ಇದೆ. ತೋಮರೆಪ್ಪ ಏನೂ ಮಾತಾಡದೆ ಮನೆಯೊಳಕ್ಕೆ ಹೊರಟು ಹೋದ. ಅದಾದ್ಮೇಲೆ ದಿನದಿನಕ್ಕೂ ತೇಜಮ್ಮನಲ್ಲಿ ಬದಲಾವಣೆಗಳಾಗ್ತಾ ಇದ್ವು. ಮನೆಯಲ್ಲಿ ಅವಳ ಗೈರು ಹಾಜರಿ ಸ್ಪಷ್ಟವಾಯಿತು. ಕರಡಿಗುಡ್ಡದ ಕಾವಳದಲ್ಲಿ ಅವಳು ಬೈರಾಗಿಯೊಂದಿಗೆ ಸ್ಥಿರಗೊಂಡಿರುವ ಸುದ್ದಿ ಊರಿಡೀ ಹಬ್ಬಿತಾದ್ರೂ ಅದರ ಬಗ್ಗೆ ದನಿಯೆತ್ತಿ ಮಾತಾಡಬಲ್ಲ ಗಂಡಸ್ ಯಾರೂ ಕಡೆಂಗಲ್ನಲ್ಲಿ ಇರಲಿಲ್ಲ. ಪ್ರತಿ ರಾತ್ರಿ ತೇಜಮ್ಮ ಕರಡಿಗುಡ್ಡದ ತುದಿ ಹತ್ತಿ ಆಕಾಶದಲ್ಲಿ ಹೊಳಿತಾ ಇದ್ದ ನಕ್ಷತ್ರಗಳ ಸಮ್ಮುಖದಲ್ಲಿ ಸಂಪೂರ್ಣ ನಗ್ನಳಾಗಿ ಕಾಡು ಕಲ್ಲೊಂದರ ಮೇಲೆ ಪದ್ಮಾಸನ ಹಾಕಿ ಕುಳಿತು ಬಿಡ್ತಾ ಇದ್ಲು. ಬೆತ್ತಲೆ ಬೈರಾಗಿ ಅವಳಿಗೆ ಪರಿಪೂರ್ಣ ದೀಕ್ಷೆ ಕೊಡ್ತಾ ಇದ್ದ. ಕೆಲವೊಮ್ಮೆ ಅವಳನ್ನೇ ದೇವಿಯಂತೆ ಪೂಜಿಸ್ತಾ ಇದ್ದ, ಮತ್ತೊಮ್ಮೆ ಅವಳನ್ನ ಸ್ವಂತ ಆಸ್ತಿಯಂತೆ ಭೋಗಿಸ್ತಾ ಇದ್ದ, ಶಿಷ್ಯೆಯಂತೆ ಬಳಸ್ತಾ ಇದ್ದ, ಇನ್ನೊಮ್ಮೆ ಅವಳೆದುರು ನಿಸ್ಸಹಾಯಕ ಮಗುವಿನಂತೆ ವಿಲಪಿಸ್ತಾ ಇದ್ದ. ಹಾಗೆ ಇಡೀ 40 ರಾತ್ರಿಗಳ ಸಾಧನೆಯ ನಂತರ ಅದೊಂದು ಬೆಳಗಿನ ಜಾವ ಬಲಗೈಯಲ್ಲಿ ತೇಜಮ್ಮನನ್ನ ತಬ್ಬಿಕೊಂಡೆ ತನ್ನ ಸರಪಳಿಗಳ ಸಮೇತ ಕರಡಿಗುಡ್ಡದ ಬಂಡೆಗಳನ್ನ ಇಳಿದು ತೋಮರೆಪ್ಪನ ಮನೆ ಬಾಗಿಲಿಗೆ ಬಂದು ನಿಂತ ಸಿದ್ಧಿ ಮಾರಿ. ಇಂಥ ದಿಕ್ಕಿಗೆ ಇಂತಿಷ್ಟು ದೂರದಲ್ಲಿ ಇಂಥವರ ಮನೆಯಲ್ಲೇ ಇದ್ದಾನೆ ಹುಡುಗ, ಹೆಸರು ಸಂಗಪ್ಪ ಅಂತ. ನಿನ್ನ ಮಗಳು ತೇಜಮ್ಮನಿಗೆ ಗಂಡ ಅಂತ ಆಗಬಹುದಾದವನು ಅವನೇ, ಅವನೊಬ್ಬನೇ. ಇವತ್ತೇ ಹೊರಡು, ಮದುವೆ ನಿಶ್ಚಯ ಮಾಡ್ಕೊಂಡ್ ಬಾ, ನಾನೇ ನಿಂತು ಮದುವೆ ಮಾಡಿಸ್ಕೊಡ್ತೀನಿ, ಆಮೇಲೆ ಏನೇನಾಗಬೇಕೋ ಅದಾಗತ್ತೆ ಅಂತ ಸ್ಪಷ್ಟದನೆಯಲ್ಲಿ ಅಪ್ಪಣೆ ನೀಡಿದ. ಏನಿದ್ರೂ ಅಂಗಳದಲ್ಲೇ ನಿಂತು ಮಾತಾಡಿ ಹೋಗ್ತಾ ಇದ್ದ ಸಿದ್ಧಿ ಮಾರಿ ಮೊದಲ ಬಾರಿಗೆ ತೋಮರೆಪ್ಪನ ಮನೆಯೊಳಕ್ಕೆ ಬಂದಿದ್ದ. ಅಲ್ಲಿದ್ದ ಹಾಸಿಗೆಯ ಸುರುಳಿಯೊಂದರ ಮೇಲೆ ಪದ್ಮಾಸನ ಹಾಕೊಂಡು ಕೂತ್ಕೊಂಡಿದ್ದ. ಸಿದ್ಧಿ ಮಾರಿಯ ಎದೆಗೆ ಸುತ್ತಕೊಂಡಿದ್ದ ಸರಪಳಿಗಳಿಗೆ ಅಲ್ಲಲ್ಲಿ ಕೆಲವು ಉದ್ದನೆಯ ತಲೆಗೂದಲು ಸಿಕ್ಕಿಕೊಂಡಿರೋದನ್ನ ಗಮನಿಸಿದ ತೇಜಮ್ಮನ ತಾಯಿಗೆ ಆ ಕೆಂಚು ಕೂದಲು ತನ್ನ ಮಗಳವೇ ಅಂತ ಖಚಿತಪಡಿಸಿಕೊಳ್ಳಲು ತಡ ಆಗಲಿಲ್ಲ. ಆಕೆ ತೋಮರೆಪ್ಪನನ್ನ ನೋಡಿದ್ಲು. ತೋಮರೆಪ್ಪ ಕಿಟಕಿಯ ಆಚೆಗೆ ಕಾಣ್ತಾ ಇದ್ದ ಆಕಾಶದ ಅರ್ಥಹೀನ ತುಣುಕೊಂದನ್ನ ತನ್ನ ನಿರ್ಭಾವುಕ ಕಣ್ಣುಗಳಲ್ಲಿ ನೋಡುತ್ತಾ ಕುಳಿತುಬಿಟ್ಟಿದ್ದ. ನಿಂತ ನಿಲುವಿನಾಗ ಮದುವೆ ಮಾಡು ಅಂದ್ರೆ ಎಲ್ಲಿಂದ ಮಾಡ್ಲಿ, ಮಗಳಿಗಿನ್ನು 15 ತುಂಬಿಲ್ಲ, ನನ್ನ ಕಡೆ 4 ಕೌಡಿಯಷ್ಟು ದುಡ್ಡಿಲ್ಲ ಅಂತ ಅಂದ ತೋಮರೆಪ್ಪ. 4 ಕೌಡೇನಾದ್ರೂ ಇದ್ದಾವ ಮನೆಯಲ್ಲಿ? ಗೊಗ್ಗರು ದನಿಯಲ್ಲಿ ಕೇಳ್ದ ಸಿದ್ಧಿ ಮಾರಿ. ನನ್ ಕಡೆಯವ ಅನ್ನತ್ತ ದಿಡಗ್ಗನೆ ಓಡೋಗಿ 4 ಕವಡೆ ತಂದೆ ಬಿಟ್ಟ ತೇಜಮ್ಮನ ಚಿಕ್ಕ ತಮ್ಮ. ಅವುಗಳನ್ನ ಸಿದ್ಧಿ ಮಾರಿಯ ಮುಂದೆ ಗುತ್ತಾಗಿ ಇಟ್ಟ. ಸಿದ್ಧಿ ಮಾರಿಯ ಕ್ರೌರ್ಯ, ತಾಕತ್ತು, ಭಯಾನಕತೆಗಳು ಯಾವುವು ಗೊತ್ತಿರದ ಮುಗ್ಧ ಹುಡುಗ ಕವಡೆಯ ಮಾತು ಬಂತಲ್ಲ, ತನ್ನಲ್ಲಿದ್ದವುಗಳನ್ನ ತಂದಿಟ್ಬಿಟ್ಟ. ಅವನಿಗೆ ಎಲ್ಲವೂ ಆಟವೇ. ಚೇಳಿನ ಕೊಂಡಿಯಂತೆ ಮೇಲಕ್ಕೆ ಸುಳಿತಿರುಕೊಂಡಿದ್ದ ಸಿದ್ಧಿ ಮಾರಿಯ ಕಪ್ಪು ಮೀಸೆ, ಎದೆಯ ಮೇಲಿನ ಸರಪಳಿಗಳ ತನಕ ಇಳಿದಿದ್ದ ಮುಳ್ಳ ಮೊನೆಗಳಂತಹ ಗಡ್ಡ, ಮೇಣ ಮೆತ್ತಿ ಮಾಡದಂತಿದ್ದ ಆ ಕಟ್ಟುಮಸ್ತಾದ ಮಾಂಸ ಖಂಡಗಳು, ಸುಮ್ಮನೆ ನಡೀತಾ ಇದ್ರೆ ಮೇಲಕ್ಕೂ ಕೆಳಕ್ಕೂ ಜಿಗ್ತಾ ಇದ್ದ ಅವನ ಕಾಲುಗಳ ಮೀನ ಖಂಡ, ಕಪ್ಪಗಿನ ಆ ಸೈಂಧವ ತೊಡೆಗಳು, ಕಣ್ಣುಗಳಲ್ಲಿದ್ದ ತಣ್ಣನೆಯ ಕ್ರೌರ್ಯ, ಎಲ್ಲವೂ ತೇಜಮ್ಮನ ತಮ್ಮನನ್ನ ಬೆದರಿಸ್ತಾ ಇದ್ದವಾದ್ರೂ ಸಿದ್ಧಿ ಮಾರಿಯ ಆ ಬೆತ್ತಲತನದಲ್ಲಿನ ಯಾವುದೋ ವಿಲಕ್ಷಣತೆ ಎಡೆಗೆ ಹುಡುಗ ಆಕರ್ಷಿತನಾದಂತಿದ್ದ. ತೇಜಮ್ಮ ಒಳಬಾಗಿಲಲ್ಲಿ ನಿಂತು ಮೆಲು ನಗತಾ ಇದ್ಲು. ಮುಂದಿದ್ದ ಕವಡೆಗಳನ್ನ ಗಬಕ್ಕನೆ ಕೈಗೆತ್ತಿಕೊಂಡ ಸಿದ್ಧಿ ಮಾರಿ ಅವುಗಳನ್ನ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು 2 ನಿಮಿಷಗಳ ಕಾಲ ವಾಸನೆ ನೋಡುವನಂತೆ ಮೂಗಿನ ಬಳಿ ಹಿಡಿದ. ಮಂತ್ರ ಮಣಮಣಿಸ್ದ. ಆಮೇಲೆ ತೋಮರೆಪ್ಪನನ್ನ ಹತ್ತಿರಕ್ಕೆ ಕರೆದು ಅವನ ಅಂಗೈಯೊಳಕ್ಕೆ ಕವಡೆಗಳನ್ನ ಇರಿಸ್ದ.
ನಾಲ್ಕು ಮಾಮೂಲಿ ರೂಪಿನ ಕಾಜಿನ ಕವಡೆಗಳು ಅದೇಕೋ ಅವುಗಳ ಅಳತೆ ಮೀರಿ ಭಾರವಾಗಿವೆ ಅಂತ ಅನ್ನಿಸ್ತಾ ಇತ್ತು. ತೋಮರಪ್ಪ ಮುಷ್ಟಿಯರಳಿಸಿ ನೋಡ್ದ. ಬಂಗಾರದ ಕವಡೆಗಳು ನಿಗಿ ನಿಗಿ ಹೊಳಿತಾ ಇದ್ವು. ಒಂದಲ್ಲ ಹತ್ತು ಲಗ್ನ ಮಾಡು ಇದ್ರಾಗ. ಮೊದಲು ಹೋಗಿ ಹುಡುಗನ್ನ ಗೊತ್ತು ಮಾಡಿಕೊಂಡ್ ಬಾ. ಮೊದಲಿಗೆ ಅವ್ರು ಬೇಡ ಅಂತಾರ, ಜುಲ್ಮಿ ಮಾಡಬೇಡ. ಎದ್ ಬರೋ ಮುಂದ ಆ ಹುಡುಗನ ಹೇಣಿಗೆ ಆ ಕುಂಕುಮ ಹಚ್ಚಿ ಬಾ ಅಂತ ಹೇಳಿ ಎರಡು ಚಿಟಿಕೆ ಕುಂಕುಮ ತೋಮರಪ್ಪನ ಕೈಲಿಟ್ಟ. ಬೇರೆ ದಾರಿಯೇ ಇಲ್ಲ. ಮಾರನೇ ದಿನವೇ ತೋಮರಪ್ಪ ಬೀದರ್ ಜಿಲ್ಲೆಯ ಚಿದ್ರಿ ಗ್ರಾಮದ ತಳವಾರ್ ಶಾಂತಪ್ಪನ ಮನೆಗೆ ಹೋಗಿ ತೇಜಮ್ಮನನ್ನ ಕೈ ಹಿಡಿಯಲು ಸಂಗಪ್ಪನನ್ನ ಕೇಳಿದ್ದು, ಅದನ್ನೇ ಅವರು ನಿರಾಕರಿಸಿದ್ದು. ತೀರಾ ಎದ್ದು ಬರುವ ಮುನ್ನ ಸಿದ್ಧಿ ಮಾರಿ ಕೊಟ್ಟ ಚಿಟಿಕೆ ಕುಂಕುಮವನ್ನ ಸಂಗಪ್ಪನ ಹಣೆಗೆ ಹಚ್ಚಿದ್ದು ಚಿದ್ರಿಯಿಂದ. ತೋಮರಪ್ಪ ಹಿಂತಿರುಗಿದ ದಿನವೇ ಸಂಜೆ ಚಿದ್ರಿಯ ಸಂಗಪ್ಪ ತನ್ನ ಮನೆಯ ಪಡಸಾಲೆಯಲ್ಲಿ ಕುಳಿತು ಒಂದೇ ಸಮನೆ ಚೀರ್ತಾ ಇದ್ದ. ಆಕಿನ್ ಕರೆಸ್ರು, ಲಗ್ನ ಮಾಡ್ರೋ, ನನ್ನ ಜೀವ ನಿಲ್ವಲ್ದಾಗ್ಯಾದ್ರೋ. ಸಿದ್ಧಿ ಮಾರಿಯ ಕುಂಕುಮ ಕೆಲಸ ಮಾಡಿತ್ತು. ಅದಾದ ಮೇಲೆ ಯಾವುದೂ ತಡವಾಗ್ಲಿಲ್ಲ. ಚಿದ್ರಿಯ ಸಂಗಪ್ಪನ ತಂದೆ ಶಾಂತಪ್ಪ ಒಡಲಲ್ಲಿ ಕೆಂಡ ಕಟ್ಕೊಂಡವನಂತೆ ಕಿರುಲುತ್ತಾ ಓಡಿ ಬಂದು ತೇಜಮ್ಮನ ಮನೆಯ ಅಂಗಳದಲ್ಲಿ ನಿಂತ್ಕೊಂಡು ಮಗನಿಗೆ ಕನ್ಯೆ ಕೊಡುವಂತೆ ಗೋಗರ್ದ. ಅವನ ಕೈ ಹಿಡಿದು ಒಳಕ್ಕೆ ಕರೆತಂದು ಕೂರಿಸಿದ ತೋಮರಪ್ಪ ಭಾವಿ ಬೀಗನನ್ನ ಪ್ರೀತಿಯಿಂದಲೇ ಮಾತನಾಡಿಸ್ದ. ಹಾಗೆ ಕುಳಿತು ಅವನೊಂದಿಗೆ ಮಾತನಾಡ್ತಾ ಇದ್ರೆ ಆಗಲಿರುವ ಅನೂಹ್ಯ ಅನಾಹುತವೊಂದಕ್ಕೆ ತಾವಿಬ್ಬರು ನಿಸ್ಸಹಾಯಕ ಸಾಕ್ಷಿಗಳು ಆಗ್ತಾ ಇದ್ದೀವೇನೋ ಎಂಬ ಭಾವ ತೇಜಮ್ಮನ ತಂದೆ ತೋಮರಪ್ಪನನ್ನ ಕಾಡ್ತಾ ಇತ್ತು. ಹೆತ್ತ ತಂದೆ ತಾಯಿಗಳನ್ನೇ ಈ 15-20 ದಿನಗಳಲ್ಲಿ ಕಾಡು ಮೇಡಿನ ಪಾಲು ಮಾಡಿರುವ ಮಗಳು ತೇಜಮ್ಮ ಇನ್ನು ಕಟ್ಟಿಕೊಳ್ಳಲಿರುವ ಗಂಡನ ಬದುಕನ್ನು ಅವನ ಮನೆಯನ್ನು ಯಾವ ಹಳ್ಳ ಇಡಿಸ್ತಾಳೋ ಎಂತ ಕಳವಳಗೊಂಡ. ಯಾಕೋ ತನ್ನ ಮಗಳೂ ಸೇರಿದಂತೆ ತಾವೆಲ್ಲರೂ ಆ ಕರಡಿಗುಡ್ಡದ ಬೆತ್ತಲೆ ಬೈರಾಗಿ ಸಿದ್ಧಿ ಮಾರಿಯ ಕೈಯೊಳಗಿನ ಕವಡೆಗಳಂತಾಗಿ ಹೋಗಿದ್ದೀವಿ ಅಂತ ಅನ್ನಿಸ್ತಾ ಇತ್ತು ತೋಮರಪ್ಪನಿಗೆ. ಆದರೆ ತೋಮರಪ್ಪನ ಮಗಳು ತೇಜಮ್ಮನನ್ನ ಕಂಡ ಶಾಂತಪ್ಪ ನಿಬ್ಬೆರಗಾಗಿ ಹೋಗಿದ್ದ. ಆಗಷ್ಟೇ ಕಪ್ಪೆ ಚಿಪ್ಪಿನ ಒಳಗಿಂದ ಬಂದ ಮುತ್ತಿನಂತೆ ಸ್ವಚ್ಛವಾಗಿದ್ದ ತೇಜಮ್ಮನನ್ನ ಆತ ಸಂಭ್ರಮದಿಂದಲೇ ನೋಡ್ದ. ಹುಡುಗಿ ಲಕ್ಷಣವಾಗಿದ್ದಾಳೆ. ವಯಸ್ಸು ಚಿಕ್ಕದಾದರೂ ಎರಡು ಬೊಕ್ಸೆ ಹೆಚ್ಚಾಗಿಯೇ ಬೆಳೆದಿದ್ದಾಳೆ. ಚಿದ್ರಿ ಗ್ರಾಮದ ಹಾಗಿರಲಿ, ಸುತ್ತ 10 ಹಳ್ಳಿಗಳಲ್ಲೂ ತನ್ನ ಮಗನಿಗೆ ಇಷ್ಟು ಮಟ್ಟಸವಾದ ಹುಡುಗಿ ಸಿಗದಾರಳು. ಅಲ್ಲದೆ ಈಚೆಗಿನ ಸೀಮೆಯ ಹೆಣ್ಣು ಮಕ್ಕಳು ತಮ್ಮ ಸೀಮೆಯವರಿಗಿಂತ ಸುಸಂಸ್ಕೃತರು ಅಂತ ಕೇಳಿದ್ದುಂಟು. ಹಣೆಗೆ ಕುಂಕುಮ ತಗೊಳ್ಳಿದ ಮಗ ಸನ್ನಿ ಬಡದವನಂತೆ ಅರಚಿದ್ದು ನೋಡಿ ಗಾಬರಿಯಾದರೂ ಮನೆ ತುಂಬಲಿರುವ ಸೊಸೆಯನ್ನ ನೋಡಿದ ಮೇಲೆ ಶಾಂತಪ್ಪನಿಗೆ ಸಮಾಧಾನ ಅಂತ ಅನಿಸಿತ್ತು. ಒಳಮನೆಯಿಂದ ಸಣ್ಣ ಜರಿಯಂಚಿನ ದಟ್ಟ ಹಸಿರು ಸೀರೆ ಉಟ್ಟುಕೊಂಡು ತಾಯಿಯ ಕೈ ಹಿಡಿದು ಈಚೆಗೆ ಬಂದ ತೇಜಮ್ಮ ಅಪ್ಪಿತಪ್ಪಿಯೂ ಕಣ್ಣೆತ್ತಿ ತನ್ನ ಭಾವಿ ಮಾವನನ್ನ ನೋಡಲಿಲ್ಲ. 10 ಪ್ರಶ್ನೆಗೆ ಒಂದು ಉತ್ತರ. ಕರಡಿಗುಡ್ಡದ ಕತ್ತಲಲ್ಲಿ ಸಿದ್ಧಿ ಮಾರಿಯೊಂದಿಗೆ ಅಲೆದ ಮಗಳು ಇವಳೇನ ಅಂತ ಸ್ವಂತ ತಂದೆಯೇ ಆಶ್ಚರ್ಯ ಪಡುವಷ್ಟು ವಿನೀತಳಾಗಿ ತಲೆ ತಗ್ಗಿಸಿಕೊಂಡು ಕೂತಿದ್ಲು ತೇಜಮ್ಮ. ಭಾವಿ ಮಾವ ಒತ್ತಾಯಿಸಿದಾಗ ಅಷ್ಟೇ ವಿನೀತ ದನಿಯಲ್ಲಿ ಒಂದು ಗೌರಿ ಹಾಡು ಹೇಳಿ ಸುಮ್ಮನಾದ್ಲು. ಕೊಡು ಕೊಳ್ಳುವ ಮಾತುಗಳೆಲ್ಲವೂ ಮುಗಿದು ವೀಳ್ಯ ಬದಲಾಯಿಸಿ ಕಡೆಂಗಲ್ದಿನ ಆ ಮನೆಯಿಂದ ಎದ್ದು ಹೋಗುವ ಮುನ್ನ ಚಿದ್ರಿಯ ಯಜಮಾನ ಶಾಂತಪ್ಪ ನಿಜಕ್ಕೂ ಆನಂದದಲ್ಲಿದ್ದ. ಅವತ್ತೇ ಕೊನೆ. ತೇಜಮ್ಮನನ್ನ ಕಡೆಂಗಲ್ದಿನ ನಾಗರಿಕರು ಯಾರು ಮತ್ತೆ ನೋಡ್ಲಿಲ್ಲ. ಮದುವೆ ದಿನದ ತನಕ ಚಿದ್ರಿಯ ಶಾಂತಪ್ಪ ಬಂದು ಮದುವೆಯ ಮಾತು ಮುಗಿಸ್ಕೊಂಡು ವಾಪಸ್ ಹೋದ ದಿನವೇ ರಾತ್ರಿ ತೇಜಮ್ಮ ತನ್ನ ತಂದೆ ತಾಯಿರಿಬ್ಬರನ್ನು ಕೂರಿಸ್ಕೊಂಡು ಅಗತ್ಯಕ್ಕಿಂತ ಸ್ಪಷ್ಟವಾದ ದನಿಯಲ್ಲಿ ಹೇಳ್ಬಿಟ್ಟಿದ್ಲು. ಸುಳ್ಳೆ ಅಲ್ಲಿ ಇಲ್ಲಿ ಹುಡುಕ್ಬೇಡ್ರಿ, ಲಗ್ನ ನಾಳೆ ಐತಿ ಅಂದ್ರ ಅವತ್ತು ಬರ್ತೀನಿ. ಎಲ್ಲಿರ್ತೀನಿ ಅಂತ ನನಗೂ ಖಾತ್ರಿ ಇಲ್ಲ. ಸುಮ್ಮನೆ ಕರಡಿಗುಡ್ಡ ಹತ್ತಿ ದಣ್ಕೋಬೇಡ್ರಿ. ಇವತ್ತಿಂದ ಇವತ್ತೇ ಹೊಂಟು ಬರಬೇಕಂತ ನನಗೆ ಅಪ್ಪಣೆ ಆಗ್ಯದ, ನಾ ಹೊಂಟೇನು. ಪಕ್ಕದಲ್ಲಿ ಕುಳಿತಿದ್ದ ತಮ್ಮನ ಕೆನ್ನೆಗೆ ಒಂದು ಪುಟ್ಟ ಮುತ್ತು ಕೊಟ್ಟು ಹೊರಟೇ ಬಿಟ್ಟಿದ್ಲು ತೇಜಮ್ಮ. ಮದುವೆಗೆ ಇನ್ನು ತಿಂಗಳಿತ್ತು. ಒಂದು ಅಮಾವಾಸ್ಯೆ ಮತ್ತು ಒಂದು ಹುಣ್ಣಿಮೆಗಳ ಅಂತರ. ಅಷ್ಟೂ ದಿನ ತೇಜಮ್ಮ ಕರಡಿಗುಡ್ಡದಲ್ಲೇ ಸಿದ್ಧಿ ಮಾರಿಯೊಂದಿಗೆ ಅಲದ್ಕೊಂಡಿದ್ಲು. ಅಪರೂಪಕ್ಕೆ ಒಮ್ಮೆ ಅವರಿಬ್ಬರು ಕರಡಿಗುಡ್ಡದಲ್ಲಿ ದನ ಕಾಯಲು ಹೋದ ಒಂದಿಬ್ಬರ ಕಣ್ಣಿಗೆ ಬೀಳ್ತಾ ಇದ್ರು. ಇಬ್ಬರು ನಗ್ನವಾಗಿರ್ತಾ ಇದ್ರು. ಆದರೆ ಆ ನಗ್ನ ರೂಪಗಳನ್ನ ನೋಡಿ ಬಂದವರು ಯಾರಿಗೂ ಅದನ್ನ ಸುದ್ದಿಯಾಗಿ ಊರಲ್ಲಿ ಹರಡುವ ಧೈರ್ಯ ಇರ್ತಾ ಇರಲಿಲ್ಲ. ಸಣ್ಣದೊಂದು ಜ್ವರದಿಂದ ಪ್ರಾರಂಭವಾಗಿ ಎರಡೇ ದಿನಗಳಲ್ಲಿ ಸನ್ನಿಯಂಥದ್ದೊಂದು ಅವರನ್ನ ಆವರಿಸ್ಕೊಂಡ್ಬಿಡ್ತಾ ಇತ್ತು. ಆಮೇಲೆ ತುಂಬಾ ದಿನ ಅವರು ಮಾತೇ ಇಲ್ಲದೆ ಮಲಗಿಬಿಡ್ತಾ ಇದ್ರು. ಈ ಮಧ್ಯೆ ಸಿದ್ಧಿ ಮಾರಿ ಮಾತ್ರ 4-6 ಬಾರಿ ತನ್ನ ನಿಯಮದಂತೆ ಊರೊಳಕ್ಕೆ ಬಂದು ತನ್ನ ಇಷ್ಟ ಬಂದವ್ರ ಮನೆ ಮುಂದೆ ನಿಂತು ಭಿಕ್ಷೆ ನೀಡಿಸಿಕೊಂಡು ವಾಪಸ್ಸು ಕರಡಿಗುಡ್ಡದ ಕಡೆಗೆ ನಡೆದು ಹೋಗ್ತಾ ಇದ್ದ.
ಒಂದೇ ವ್ಯತ್ಯಾಸ ಅಂತಂದ್ರೆ ಆತ ಈ ಮಧ್ಯೆ ಭಿಕ್ಷಾನ್ನವನ್ನ ಮೊದಲಿನಂತೆ ಯಾರ್ದೋ ಮನೆಯ ಅಂಗಳದಲ್ಲೇ ನಿಂತು ತಿಂತಾ ಇರಲಿಲ್ಲ, ಕರಡಿಗುಡ್ಡಕ್ಕೆ ಒಯ್ತಾ ಇದ್ದ. ಹಾಗೆ ಆರಂಭವಾದ ತೇಜಮ್ಮನ ಮಾಂತ್ರಿಕ ಬದುಕಿನ ಮೊದಲ ದಿನಗಳಲ್ಲೇ ತೇಜಮ್ಮ ಅನೇಕ ಸಿದ್ಧಿಗಳನ್ನ ಕೈಗೂಡಿಸಿಕೊಂಡಿದ್ಲು. ಸಿದ್ಧಿಗಳ ಜೊತೆಯಲ್ಲೇ ಆ ಬೆತ್ತಲೆ ಬೈರಾಗಿ ತೇಜಮ್ಮನಲ್ಲಿ ಮಾಟಗಾತಿಯೊಬ್ಬಳಿಗೆ ಅತ್ಯಂತ ಅವಶ್ಯಕವಾದ ಆ ನಿರ್ದಯತೆಗಳನ್ನ ಒಂದು ರುತ್ಲೆಸ್ನೆಸ್ ನ ತುಂಬುತ್ತಾ ಇದ್ದ. ಆಗಷ್ಟೇ ಹರೆಯಕ್ಕೆ ಕಾಲಿಟ್ಟು ಕೈ ಹಿಡಿಯಲಿರುವ ಗಂಡನ ಜೊತೆ ಅರಳಬೇಕಾಗಿದ್ದ ಹೊಸ ಬದುಕಿನ ಬಗ್ಗೆ ಕನಸು ಕಾಣಬೇಕಾಗಿದ್ದ ಹಾಲು ಗೆನ್ನೆಯ ಹುಡುಗಿ ತೇಜಮ್ಮ ಶುದ್ಧ ಮಾಟಗಾತಿಯಂತೆ, ನರಕದ ಬಾಗಿಲಿನಿಂದ ಹೊರಬಿದ್ದ ಪಾಖಂಡಿಯಂತೆ ತನ್ನ ಕೈ ಹಿಡಿದವನ ಸರ್ವನಾಶದ ಬಗ್ಗೆ ಯೋಚಿಸ್ತಾ ಇದ್ಲು. ಅವಳಿಗೆ ಗೊತ್ತಾಗಿ ಹೋಗಿತ್ತು ಈ ಮದುವೆ ಊರ್ಜಿತವಾಗೋದಿಲ್ಲ. ಒಂದು ಮಂಡಲ, ಹೆಚ್ಚೆಂದರೆ ಮೂರು ಮಂಡಲ ಮುಗಿಯೋದ್ರೊಳಗಾಗಿ ತನ್ನ ಗಂಡ ಸಂಗಪ್ಪನನ್ನ ಈ ಬೆತ್ತಲೆ ಬೈರಾಗಿ ಆಹುತಿ ತೆಗೆದುಕೊಂಡ್ಬಿಡ್ತಾನೆ. ದುರಂತ ಅಂತಂದ್ರೆ ತನ್ನ ಕೈ ಹಿಡಿಯಲಿರುವ ನಿಷ್ಪಾಪಿ ಸಂಗಪ್ಪ ಯಾರದೋ ತೃಷೆಗಾಗಿ, ಒಂದು ಕ್ಷುದ್ರ ಲೋಕದ ಸಿದ್ಧಿಗಾಗಿ ಸಾಯಬಾರದಷ್ಟು ದಾರುಣ ರೀತಿಯಲ್ಲಿ ಸಾಯಲಿದ್ದಾನೆ. ಅವನನ್ನು ಯಾರು ರಕ್ಷಿಸಲಾರರು. ಸ್ವತಃ ತಾನೇ ಆ ಮನೆಗೆ ಸಾವಾಗಿ ಪ್ರವೇಶಿಸಲಿದ್ದಾಳೆ. ಅದು ಆ ಇಡೀ ಮನೆಯ ಸಾವು. ಆಮೇಲ ಏನಾಗ್ತೈತಿ? ಕರಡಿಗುಡ್ಡದ ವಿಶಾಲವಾದ ಬಂಡೆಯೊಂದರ ಮೇಲೆ ಅಂಗಾತ ಮಲಗಿದ ಬೆತ್ತಲೆ ಸನ್ಯಾಸಿಯ ತೋಳ ಮೇಲೆ ತಲೆಯಿಟ್ಟು ಆಕಾಶದಲ್ಲಿನ ನಕ್ಷತ್ರ ಸಮೂಹದೊಳಕ್ಕೆ ಕಣ್ಣು ಹುದುಗಿಸಿ ಕೇಳಿದ್ಲು ತೇಜಮ್ಮ. ಆ ನಗ್ನ ದೇಹಗಳೆರಡನ್ನೂ ನೋಡಲಾಗದೆ ಚತುರ್ಥಿಯ ಚಂದ್ರ ಮೋಡಗಳ ಮರೆಯಲ್ಲಿ ತಲೆ ಮರೆಸಿಕೊಂಡ್ಬಿಟ್ಟಿದ್ದ. ನಿನ್ನ ಗಂಡನ್ನ ಮೊದಲು ಬಲಿ ಕೊಡು, ಸಿದ್ಧಿ ಮಾರಿ ಪಿಸುಗುಟ್ಟಿದ. ಆಮೇಲೆ ಏನಾಗ್ತೈತಿ? ಮತ್ತೆ ಪ್ರಶ್ನೆ ಮಾಡಿದ್ಲು. ಅದೀಗ್ಲೇ ಯಾಕೆ ಕೇಳ್ತಿ? ಇಲ್ಲ, ನನ್ಗೆ ಹೇಳು ಇವಾಗ್ಲೇ, ಅವ ಸತ್ತ ಮೇಲೆ ಏನಾಗ್ತೈತಿ? ಗಂಟು ಬಿದ್ಲು ಹುಡುಗಿ. ನಿಜ ಹೇಳಬೇಕು ಅಂತಂದ್ರೆ ಸಿದ್ಧಿ ಮಾರಿಯಲ್ಲೂ ಆ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ವಜ್ರೋಲಿ ವಿದ್ಯೆ ಕಲಿಸುವ ನೆಪದಲ್ಲಿ ಮೊದಲು ಸಂಗಪ್ಪನನ್ನ ಬಲಿ ಹಾಕಬೇಕು. ಅಲ್ಲಿಂದ ಆಚೆಗೆ ಚಿದ್ರಿ ಗ್ರಾಮದ ಆ ತುಂಬಿದ ಮನೆ ಸಂಪೂರ್ಣವಾಗಿ ನಾಶ ಆಗುತ್ತೆ. ಒಂದು ಭಯಾನಕ ಕ್ಷಾಮ ಚಿದ್ರಿಯನ್ನ ಮುತ್ತಿಕೊಳ್ಳುತ್ತೆ. ಒಬ್ಬೊಬ್ಬರಾಗಿ ಜನ ಸಾಯ್ತಾರೆ. ಚಿದ್ರಿ ಹೊರವಲಯದಲ್ಲಿ ರಣಹದ್ದುಗಳ ಜಾತ್ರೆ ನಡೆಯುತ್ತದೆ. ಹಾಲಿಲ್ಲದ ಮಕ್ಕಳು ಚಿಟಿ ಚಿಟಿ ಚೀರ್ತಾರೆ. ದಿಕ್ಕೆಟ್ಟ ಊರ ಜನ ತೇಜಮ್ಮನ ಬಳಿಗೇ ಬರ್ತಾರೆ, ಕೈ ಮುಗಿದು ಕೇಳ್ಕೊಳ್ತಾರೆ. ಊರ ಹೊರಗಿರುಯವ್ವ, ನಿನಗೆ ಬೇಕಾದ ಒಪ್ಪಿಸ್ತೀವಿ ಅಂತ ಅಂತಾರೆ. ಮಾಟಗಾತಿ ಅದಕ್ಕೆ ಸಮ್ಮತಿಸ್ತಾಳೆ. ಚಿದ್ರಿಯ ಹೊರಗೆ ಪಶ್ಚಿಮದ ದಿಕ್ಕಿಗೆ ಊರ ಜನರೆಲ್ಲ ಸೇರಿ ಕಟ್ಟಿಕೊಡುವ ಗುಡಿಸಿಲಿನಲ್ಲಿ ಮಾಟಗಾತಿ ಸ್ಥಾಪಿತಳಾಗ್ತಾಳೆ. ಅಲ್ಲಲ್ಲ, ಆ ಗುಡಿಸಲಲ್ಲಿ ಸಿದ್ಧಿ ಮಾರಿಯ ಶಕ್ತಿ ಸ್ಥಾವರ ನೆಲೆಗೊಳ್ಳುತ್ತದೆ. ಅದಾದ್ಮ್ಯಾಲಿಂದ ಏನಾಗ್ತದೆ? ಸಟಕ್ಕನೆ ಎದ್ದು ಕುಳಿತು ಕೇಳಿದ್ಲು ತೇಜಮ್ಮ. ಕಲರವಗಳಿಲ್ಲದ ಕರಡಿ ಗುಡ್ಡದ ಭಯದಿಂದಾಗಿ ಎದೆ ಒಡೆದು ಹೋಗುವಷ್ಟು ನೀರವವಾಗಿತ್ತು. ಅದೇಕೋ ಅಂತ ಅನುಭವಿ ಮಾಂತ್ರಿಕ ಸಿದ್ಧಿಮಾರಿ ಕೂಡ ಆ ಮೌನ, ಆ ನೀರವತೆಗಳಿಂದಾಗಿ ಬೆದರಿ ಹೋದಂತೆ ಕಂಡ. ಇಷ್ಟಕ್ಕೂ ತಾನು ಬೆದರ್ತಾ ಇರೋದು ಕರಡಿಗುಡ್ಡದ ಮೌನಕ್ಕೋ, ಮಾಟಗಾತಿಯ ಕೊನೆಯಿಲ್ಲದ ಪ್ರಶ್ನೆಗಳಿಗೋ ಎಂಬುದನ್ನು ನಿರ್ಧರಿಸಲಾಗದೆ ಆಕಾಶದ ನಿಸ್ತೇಜ ಚುಕ್ಕೆಗಳೊಳಕ್ಕೆ ಕಣ್ಣಿನಿಟ್ಟ. ನಿಜ ಹೇಳಬೇಕು ಅಂತಂದ್ರೆ ಆಮೇಲೆ ಏನಾಗಲಿದೆ ಎಂಬುದು ಅವತ್ತಿನ ಚತುರ್ದಶಿಯ ಭಯಾನಕ ರಾತ್ರಿಯಂದೇ ತೇಜಮ್ಮನಿಗೆ ಸ್ಪಷ್ಟವಾಗಿ ಗೊತ್ತಾಗಿ ಹೋಗಿತ್ತು. ಮದುವೆಯಾದ ಕೆಲವೇ ದಿನಗಳಿಗೆ ತನ್ನ ಗಂಡ ಸಂಗಪ್ಪ ಸಾಯ್ತಾನೆ, ಅಲ್ಲ ತಾನೇ ಅವನನ್ನ ಕೊಲ್ಲುತ್ತಾಳೆ. ಮುಂದಿನ ತನ್ನ ಅನಾಹುತಕಾರಿ ಬದುಕಿಗೆ ಸಂಗಪ್ಪನದು ಮೊದಲ ಬಲಿ. ಅವನ ಸಾವಿನ ನಂತರ ಆ ಇಡೀ ಮನೆಯೇ ಸಾವಿನ ತೆಕ್ಕೆಗೆ ಸೇರ್ಕೊಳ್ಳುತ್ತೆ. ಊರಿಗೆ ಊರೇ ಕ್ಷಾಮದಿಂದ ತತ್ತರಿಸುತ್ತದೆ. ತಾನು ಊರ ಹೊರಗಿನ ಗುಡಿಸಲು ಸೇರ್ತಾಳೆ. ಆಗ ಮತ್ತೆ ಕಾಣಿಸ್ಕೊಳ್ತಾನೆ ಸಿದ್ಧಿ ಮಾರಿ. ಅವನ ಇಡೀ ಜೀವಮಾನದ ಬಯಕೆ ಕೈಗೊಡೋದೇ ಅಲ್ಲಿ. ಎಲ್ಲ ಅನುಭವಿ ಮಾಂತ್ರಿಕರಂತೆ ಅವನು ತನ್ನದೊಂದು ಶಕ್ತಿ ಸ್ಥಾವರವನ್ನ ಚಿದ್ರಿಯ ಹೊರವಲಯದ ಗುಡಿಸಲಿನಲ್ಲಿ ಸ್ಥಾಪಿಸ್ತಾನೆ. ಅಲ್ಲಿಂದ ಮುಂದಕ್ಕೆ ಏನಾಗಲಿದೆ ಎಂಬುದು ಸಿದ್ಧಿ ಮಾರಿಗೂ ಗೊತ್ತಿಲ್ಲ. ಆದರೆ ತನಗೆ ಗೊತ್ತು, ಈ ಗುಡಿಸಲಲ್ಲಿ ಎರಡನೇ ಮಹಾಬಲಿ ಸಂಭವಿಸಲಿದೆ. ಆ ಎರಡನೇ ಮಹಾಬಲಿ ಯಾರದು?